ಅಯ್ಯೋ ಸಾರು, ಯಾಕೊಳ್ಳೆ ತಿನ್ನೋ ಹಾಗೆ ಕಣ್ಣಷ್ಟು ದೊಡ್ಡ ದೊಡ್ಡದಾಗಿ ಬಿಟ್ಕೊಂಡು ಆತರ ನೋಡ್ತಾ ಇದೀರಲ್ಲ, ನನ್ಗೇನಾದ್ರೂ ಕನ್ಸ್ ಬಿದ್ದಿತ್ತ ಈ ತರ ಆಗುತ್ತೆ ಅಂತ? ನಿನ್ಗೇನು ಗೊತ್ತಿಲ್ಲ ಅಂತ ಗೊತ್ತಿರ್ಬೇಕಾದ್ರೆ ಎಲ್ಲ ಗೊತ್ತಿರೋ ಹಾಗೆ ಬಿಲ್ಡಪ್ ಯಾಕೆ ಕೊಡ್ತೀಯಾ? ಸಿದ್ದು ಸಿಟಿಗೆ ಹೊಸ್ಬ, ಅವನ್ಗೆ ರೂಟ್ಸ್ ಸರಿಯಾಗಿ ಗೊತ್ತಿಲ್ಲ ಅಂತ ನಿನ್ ಗೊತ್ತಿಲ್ವಾ? ಅವನು ನಿನ್ ಜೊತೆ ಬರ್ತೀನಿ ಅಂದ್ರೆ ಸರಿ ಅಂತ ಕರ್ಕೊಂಡು ಹೋಗ್ಬಿಡ್ತೀಯಾ? ಅಯ್ಯೋ, ನಾನು ಅಂತ ಒಬ್ಬ ಇದ್ದೀನಿ, ಕರೆದ್ರೆ ಬರ್ತೀನಿ ಅಂತ ನಿನಗೆ ಯಾಕೆ ಅನಿಸ್ಲಿಲ್ಲ? ಈಗ ನೋಡು, ಏನಾದ್ರೂ ಹೇಳಿದ್ರೆ ಈಗ ಸೈಲೆಂಟ್ ಆಗಿರ್ತೀಯ. ನಿನ್ ಸೈಲೆನ್ಸ್ ಅಷ್ಟು ವೈಲೆನ್ಸ್ ಇನ್ಯಾವುದು ಇಲ್ಲ ಗೊತ್ತಾ? ಸರು, ಇನ್ ನಿಲ್ಲಿಸ್ತೀರಾ? ಇಲ್ಲಿ ಇದೇ ತರ ಬೈತಾ ನಿಂತಿರ್ತೀರಾ? ಅಲ್ಲಿ ಹೋಮನ ನಿಲ್ಸಿ ಜಾಗರಣೆ ಮಾಡ್ತಾ ಇರ್ತಾರೆ, ಬೇಗ ಹೋಗೋಣ ಬನ್ನಿ. ಈ ಹೋಮ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಹೋಮ ಮಾತ್ರ ಅಲ್ಲ, ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ಅನುಗೆ ಇದಕ್ಕೂ ಮುಂಚೆನೆ ಒಂದ್ ಮದ್ವೆ ಹಸೆಮಣೆವರೆಗೂ ಬಂದು ನಿಂತು ಹೋಗಿತ್ತು. ಯಾವಾಗ್ಲೂ ನಡೆದಿದ್ದಕ್ಕೆ ಈಗ ರಾದಂತ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನೀವೇನ್ರಿ ಏನು ಮಾತಾಡ್ತಿಲ್ಲ ಅಂದ್ರೆ? ಮಹಾರಾಣಿ, ಎಲ್ರೂ ನಮ್ಮವ್ರೆ, ಏನಾದ್ರೂ ಅಂದ್ರೆ ಯಾರ ಮನ್ಸಿಗಾದ್ರೂ ನೋವಾಗುತ್ತೇನೋ ಅಂತ. ಹೇಳೋದಕ್ಕೆ ಇನ್ನೇನು ಉಳ್ದಿಲ್ಲ. ಮದ್ವೆ ಹಸೆ ಮಣೆವರೆಗೂ ಬಂದ್ ನಿಂತೋಗಿದೆ ಅಂದ್ರೆ ಏನೋ, ಯಾವ ತಪ್ಪು ನಡೆದಿತ್ತೋ ಏನೋ. ಅಲ್ಲಿಗೆ ನಿಲ್ಸಿ, ನನ್ ಸೊಸೆ ಬೆಂಕಿ, ಅವಳ ಮೇಲೆ ಗೂಬೆ ಕೂರ್ಸಕ್ ನೋಡ್ಬೇಡಿ. ಬೆಂಕಿ ಆದ್ರೆ ನಿನ್ ಮನೇಲಿ ಇಟ್ಕೋ, ಕರ್ಕೊಂಡ್ ಬಂದು ನಮ್ಮನೇನ್ ಯಾಕೆ ಸುಡ್ತಾ ಇದ್ದೀರಾ? ಅಮ್ಮ ಸಾಕು ಸುಮ್ಮನಿರು. ಹೌದು ಕುಚಲ, ಇಷ್ಟು ದಿವಸದ ಪರಿಚಯದಲ್ಲಿ ಅನು ಎಂಥವಳು ಅಂತ ನಮ್ಮೆಲ್ಲರಿಗೂ ಗೊತ್ತು. ಮುದ್ದು ಪೆದ್ದು ಮಾತನಾಡು ಅರಗಣಿ. ಪದ್ಮಾ, ನಾನು ಏನು ಅನ್ಕೊಂಡ್ರೆ ಇಲ್ಲಿ ಇನ್ನೇನೋ ನಡೀತಿದ್ಯಲ್ಲ. ಸರಿ, ಎಲ್ರೂ ಬನ್ನಿ, ಹೋಮಕ್ಕೆ ಲೇಟ್ ಆಗ್ತಾ ಇದೆ. ಪದ್ಮಾವತಿ, ಏನಿದು ನಿನ್ ಡ್ರೆಸ್ ಏನೋ ಹಾಳಾಗಿದೆ ಅನಿಸ್ತಿದೆ. ಅದು ದಾರಿಲೇನೋ ಸ್ವಲ್ಪ ಗಲೀಜಾಯ್ತು, ನೋಡ್ಕೊಳ್ಳಿಲ್ಲ. ಸರಿ, ಹೋಮಕ್ಕೆ ಲೇಟ್ ಆಗತ್ತೆ, ಬೇಗ ಹೋಗಿ ಸ್ವಲ್ಪ ಡ್ರೆಸ್ ಕ್ಲೀನ್ ಮಾಡ್ಕೊಂಡ್ ಬಾ. ಹೋಗು ವಿಕ್ಕಿ, ಬಾ.
ಪ್ರೀತಿ, ಇದೇನೋ ಗಿಫ್ಟ್ ಅನ್ಸುತ್ತೆ, ನೋಡೋಣ. ಎಷ್ಟು ಚೆನ್ನಾಗಿದೆ! ಹೌದು, ನನಗಿಷ್ಟು ಚೆನ್ನಾಗಿರೋ ಬಳೆಗಳನ್ನ ಯಾರು ತಂದ್ಕೊಟ್ಟಿರ್ಬೋದು? ಯಾವ ಪದ್ಮಾವತಿಗೋಸ್ಕರ ನಾನು ಅರವಿಂದನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದೀನೋ ಅದೇ ಪದ್ಮಾವತಿ ಪದೇ ಪದೇ ಅರವಿಂದನ ಕಾಪಾಡ್ತಿದ್ದಾಳೆ. ಛೇ, ಈ ಸರ್ತಿ ಪದ್ಮಾವತಿ ಇಲ್ದೇದಾಗ್ಲೇ ಅರವಿಂದನ್ನ ಸಾಯಿಸ್ಬೇಕು. ಸ್ವಾರ್ಥಕ್ಕೋಸ್ಕರ ಒಬ್ಳು ಬಸ್ರಿ ಹೆಂಗಸ್ನ ಸಾಯಿಸ್ಬೇಕು ಅನ್ಕೊಂಡ್ಯಾ? ನಿನ್ಗೂ ಕೂಡ ತಾಯಿನೇ ತಾನೇ ಜನ್ಮ ಕೊಟ್ಟಿದ್ದು. ನಿನಗೆ ಆ ತಾಯಿ ಪ್ರೀತಿ ಅರ್ಥ ಆಗ್ತಾ ಇಲ್ವಾ? ಎಮೋಷನಲ್ ಆಗ್ಬೇಡ ಪದ್ಮಾವತಿ, ಕೂಲಾಗಿ ಯೋಚನೆ ಮಾಡು. ನನ್ಗಿರೋ ಸ್ವಾರ್ಥದ ಹಿಂದೆ ನನಗ್ ನಿನ್ ಮೇಲಿರೋ ಪ್ರೀತಿ ಕಾಣಿಸ್ತಿದೆ. ಪ್ರೀತಿನ? ನಿಂದು ಪ್ರೀತಿ ಅಲ್ಲ ಕಣು, ರಾಕ್ಷಸತ್ವ. ನಿನ್ನ ಇವತ್ತಿಗೂ ದೇವರ ತರ ನೋಡ್ತಿರೋ ಅರವಿಂದ ಅವ್ರನ್ನ ತಾಯಿ ಆಗ್ತಿದ್ದಾರೆ ಅನ್ನೋ ಕನಿಕಾರನೂ ಇಲ್ದೆ ಸಾಯಿಸ್ಬೇಕು ಅನ್ಕೊಳ್ತಿದ್ಯಾ? ನನಗಂತೂ ನಿನ್ನ ತುಂಡು ತುಂಡ ಕತ್ತರಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ಆದ್ರೆ ಅದೇ ಅರವಿಂದ ಅವರಿಂದ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಅವ್ರನ್ನ ಸಾಯಿಸ್ಬೇಕು ಅನ್ನೋ ಯೋಚನೆ ನಿನ್ನ ಕನಸಲ್ ಬಂದ್ರು ನಿನ್ನ ಬದುಕಕ್ಕಂತೂ ಬಿಡಲ್ಲ, ಹೇಳ್ತಿದ್ದೀನಿ. ಮುಗಿತಾ? ಏನ್ ಪದ್ಮಾವತಿ ಇದು? ಅರವಿಂದನ್ನ ಸಾಯಿಸ್ಬಾರ್ದು ಅಂದೆ, ಸರಿ. ಮತ್ ನೀನ್ ನನ್ನ ಮದುವೆ ಆಗ್ತೀಯಾ? ಹೇಳು ಪದ್ಮಾವತಿ, ನೀನ್ ನನ್ನ ಮದುವೆ ಆಗ್ತೀಯಾ? ಏ, ನಾನ್ ನಿನ್ಗೆ ಹೊಡೆದು ಬೈದ್ಮೇಲೂ ಕೂಡ ನೀನೇನು ಅಂತ ನಿನ್ಗೆ ಗೊತ್ತಾಗ್ತಿಲ್ವಾ? ಇಷ್ಟಪಟ್ಟವ್ರ ಕೈಯಿಂದ ಸಿಗೋ ಸಾವನು ಹಾಯಾಗಿರುತ್ತಂತೆ. ಆದ್ರೂ ನೀನ್ ನನ್ನವಳೆ ಅಲ್ವಾ, ನನ್ಗೇನ್ ಬೇಜಾರಿಲ್ಲ ಬಿಡು. ಬಾಯ್ ಮುಚ್ಚು. ಈ ಜನ್ಮ ಮಾತ್ರ ಅಲ್ಲ, ಇನ್ನೊಂದು ಜನ್ಮ ಎತ್ತಿದ್ರು ನೀನು ನನ್ ಕಾಲು ಉಗುರ್ನ ಕೂಡ ತಾಕಕ್ಕಾಗಲ್ಲ. ಕೋಪದಲ್ಲಿ ನಾನು ಯಾರು ಅಂತ ನೀನ್ ಮರೀತಿದ್ಯಾ? ನಿನ್ಗೋಸ್ಕರ ಕಟ್ಕೊಂಡಿರೋ ಹೆಂಡ್ತಿನೇ ಸಾಯಿಸ್ಬೇಕು ಅನ್ಕೊಂಡಿದೀನಿ. ಮತ್ ನಿನ್ ಮಾತಿಗೆ ಹೆದ್ರಿ ನಾನ್ ಯಾಕೆ ಹಿಂದಕ್ಕೆ ಹೆಜ್ಜೆ ಇಡ್ಲಿ? ನಿನ್ ಜೊತೆ ಏಳು ಹೆಜ್ಜೆ ಇಟ್ಟೇ ಇಡ್ತೀನಿ. ನೀನ್ ಈ ಪದ್ಮಾವತಿನ ತುಂಬಾ ಕೀಳಾಗಿ ನೋಡ್ತಾ ಇದ್ಯಾ? ಕೊನೆವರೆಗೂ ಕಾಯ್ತಾನೆ ಇದ್ರೆ ಈ ಪದ್ಮಾವತಿ ದುರ್ಗೆ ಅವತಾರ ತಾಳಿ ನಿನ್ನ ನಾಶ ಮಾಡ್ಬೇಕಾಗತ್ತೆ. ನೀನ್ ಎಷ್ಟೇ ತಪ್ಪು ಮಾಡಿದ್ರು ಅರವಿಂದ ಅವ್ರ ಮೇಲೆ ಪರಿಣಾಮ ಬೀಳ್ದಿರೋ ಹಂಗ್ ನೋಡ್ಕೋತೀನಿ. ಅದೇ ಅವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ನಿನ್ನ ದೇವರು ಕೂಡ ಕಾಪಾಡಲ್ಲ. ಹುಷಾರು. ಮುದ್ದು ಪೆದ್ದು ಮಾತನಾಡು ಅರಗಿಣಿ. ಅಯ್ಯೋ ಶ್ರೀರಾಮಚಂದ್ರ, ಎಷ್ಟು ಮಾಡಿದ್ರು ಈ ಕೆಲಸ ಮುಗಿತಾನೆ ಇಲ್ಲ. ಅದ್ಗೆ ಪುರೋಹಿತರಿಗೆ ಫೋನ್ ಮಾಡಿ ರಾಹುಕಾಲ ಎಷ್ಟೊತ್ತಿಗೆ ಅಂತ ತಿಳ್ಕೊಂಡ್ರ? ತಿಳ್ಕೊಳ್ತೀನಿ ಬಿಡು, ಮೊದ್ಲು ನಮ್ಮ ಅನುಗ್ ಕೊಡ್ಬೇಕಾಗಿರೋ ನೆಕ್ಲೆಸ್ ಬಂದಿದ್ಯೋ ಇಲ್ವೋ ಕೇಳ್ಕೋಬೇಕು. ಗೊತ್ತಿಲ್ಲ ಅದ್ಗೆ,
ಆ ವಿಷಯ ಮಾತಾಡೋಕೆ ಅಂತಾನೆ ಅವ್ರು ಹೋಗಿರೋದು. ಸರಿ ಬಾ, ಅದನ್ನ ಹಿಡ್ಕೋ ಹಿಡ್ಕೋ ನಡಿ. ಪಾರ್ವತಿ, ಒಂದ್ಸರಿ ಅಲ್ಲಿ ನೋಡು. ಬನ್ನಿ ಅಪ್ಪ ಬನ್ನಿ. ಬಾರಪ್ಪ ಕೂತ್ಕೊಳ್ಳಿ. ಪರವಾಗಿಲ್ಲ, ಏನ್ ಬಂದಿದ್ ವಿಷಯ? ಮದ್ವೆ ಹೆಣ್ಣಿಗೆ ಸೀರೆ ಕೊಟ್ಟು ಬಾ ಅಂತ ಅಕ್ಕ ಕಳ್ಸಿದ್ರು. ಅಯ್ಯೋ, ಇದು ನೀವೇ ಹಾಕ್ತಾರಕ್ ಹೋದ್ರಿಪ್ಪ? ಅಲ್ಲ, ನಮ್ಮ ಆರ್ಯ ಮದ್ವೆಗೆ ನಾನು ಇಷ್ಟೂ ಮಾಡದೆ ಇದ್ರೆ ಹೇಗ್ ಹೇಳಿ? ನಿಜಾನೆ ತುಂಬಾ ಸಂತೋಷನಪ್ಪ. ತಗೊಳ್ಳಿ. ಒಂದ್ ನಿಮಿಷ ಅಪ್ಪ, ಕಾಫಿ ತಗೊಂಬರ್ತೀನಿ. ಪರವಾಗಿಲ್ಲ. ಅದೇನಪ್ಪ, ನಮ್ ಮನೆಗ್ ಬಂದು ಏನು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಮರ್ಯಾದೆಲ್ ಕಡಿಮೆ ಮಾಡಿದ್ವಿ ಅಂತ ನಮ್ಗೆ ಮಾತು ಬರುತ್ತೆ. ಪಾರ್ವತಿ, ಕಾಫಿ ತಗೊಂಡ್ಬಾ, ಹೋಗು. ಅದೆಲ್ಲ ಬೇಕಾಗಿಲ್ಲ. ಇಟ್ಸ್ ಓಕೆ, ಪ್ಲೀಸ್. ನೀರ್ ಕೊಡಿ ಸಾಕು. ಸರಿ. ಪದ್ಮಾವತಿ ಎಲ್ಲಿದ್ದಾಳೆ? ಕಾಣಿಸ್ತಾನೆ ಇಲ್ವಲ್ಲ? ತಗೊಳ್ಳಪ್ಪ. ಥ್ಯಾಂಕ್ ಯು. ಏನಪ್ಪ, ಯಾರಿಗೋಸ್ಕರ ಆ ಕಡೆ ನೋಡ್ತಿದ್ದೀರಾ? ಇಲ್ಲ, ಏನೂ ಇಲ್ಲ. ನೀರು ನೀನೀಗ ಹೊರಡ್ತಿರೋದು ದೇವಸ್ಥಾನಕ್ಕಲ್ಲ ಅರವಿಂದ, ಅಂತಿಮ ಯಾತ್ರೆಗೆ. ನಿನ್ನ ಅಂತಿಮ ಯಾತ್ರೆ ಸರಾಗವಾಗಿ ಸಾಗೋದಕ್ಕೆ ಗಾಡಿ ತಯಾರು ಮಾಡ್ಬೇಕಲ್ಲ. ಮಾಡ್ತೀನಿ. ಹಲೋ, ಹೇಳಿ. ಏನಿಲ್ಲ ಮಹಾರಾಣಿ, ಗುಡಿಗೆ ಸೇಫ್ ಆಗಿ ರೀಚ್ ಆದ್ಯಾ ಇಲ್ವಾ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ ಅಷ್ಟೇ. ಈಗ ತಾನೇ ಹೊರಟಿದ್ದೀನಿ, ಆಗ್ಲೇ ಹೇಗ್ ರೀಚ್ ಆಗಕ್ಕಾಗತ್ತೆ? ಇನ್ನೊಂದು 15 minutes ಬೇಕು. ಏನೋ ಮಹಾರಾಣಿ, ನೀನ್ ಇಲ್ಲ ಅಂತ ಏನೋ ಚಿಂತೆ ಆಗ್ತಿದೆ. ಏನ್ರಿ ನೀವು, ದೇವಸ್ಥಾನಕ್ ತಾನೇ ಹೋಗ್ತಿದ್ದೀನಿ, ಮತ್ತೆ ವಾಪಸ್ ಬರೋದೇ ಇಲ್ಲ ಅನ್ನೋ ತರ ಹೇಳ್ತಿದ್ದೀರಾ? ಹಾಗ್ಯಾವತ್ತೂ ಅನ್ಬೇಡ ಮಹಾರಾಣಿ, ನೀನ್ ಇಲ್ಲ ಅಂದ್ರೆ ನಾನ್ ಬದುಕಿರಲ್ಲ. ಅಯ್ಯೋ ಮಹಾನುಭಾವ, ಸುಮ್ನೆ ಜೋಕ್ ಮಾಡ್ದೆ. ಅಲ್ಲ, ನಿಮ್ ಪ್ರೀತಿನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ? ನಮ್ ಪಾಪೋ ಜೊತೆಲಿ ಜೀವನ ಪೂರ್ತಿ ನಿಮ್ ಜೊತೆನೆ ಇರ್ತೀನಿ. ಆದ್ರೆ ನಾನ್ ನಿಂಗ ಚಾನ್ಸ್ ಯಾವತ್ತೂ ಕೊಡಲ್ಲ ಅರವಿಂದ. ಇನ್ ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ ಫೇಲ್ ಆಗಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ನೀನ್ ಸಾಯ್ತಾ ಇದೀಯ ಅರವಿಂದ. ಕೊನೆ ಸರ್ತಿ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಹಲೋ, ಏನ್ ಮಾತಾಡ್ತಾನೆ ಇಲ್ಲ. ನನ್ನ ಆಸೆನೂ ಅದೇ ಮಹಾರಾಣಿ. ಸರಿ, ಹುಷಾರ್ ಮಹಾರಾಣಿ. ನೀವ್ ನನ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಸರಿನಾ? ಆಯ್ತು ಮಹಾರಾಣಿ. ಪ್ರತಿ ಕ್ಷಣ ನನ್ ಬಗ್ಗೆನೇ ಯೋಚನೆ ಮಾಡೋ ನೀವು ನನ್ನವರಾಗಿರೋದು ನನ್ನ ಅದೃಷ್ಟ ರೀ. ಬೆದ್ದು ಅರವಿಂದ, ನಿನ್ ಸಾವಿನ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಅದೇನಪ್ಪ ಮುಂಚೆನೆ ಎಲ್ಲ ಹೇಳಿ, ನನ್ನ ತಮ್ಮ ನಿನ್ನ ಹತ್ರ ನೆಕ್ಲೆಸ್ ಆರ್ಡರ್ ಮಾಡಿದ್ದ ತಾನೆ?
ಈಗ ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ನಾವ್ ಏನ್ ಮಾಡೋದು? ಮಾಡ್ಬೇಕಾದ್ರೆ ಹೇಳಿದ್ನಮ್ಮ, ಡೆಲಿವರಿ ಟೈಮಲ್ಲಿ ಬಂಗಾರದ ರೇಟ್ ಏನಿರುತ್ತೋ ಆ ರೇಟಿಗೆ ಕೊಡ್ತೀನಿ ಅಂತ. ಲೆಕ್ಕ ಮಾಡಿ ನೋಡಿದ್ರೆ ಇನ್ನು 4 ಲಕ್ಷ ಬರ್ಬೇಕು. ಅದು ಹಾಗಲ್ಲ ಇವ್ರೆ, ಇನ್ನೊಂದು 2 ದಿನದಲ್ಲಿ ಮಗಳ ಮದುವೆ ಇದೆ, ಹಾಗಾಗಿ 1 ವಾರ ಕಾಲಾವಕಾಶ ಕೊಟ್ರೆ ನೀವು ಹೇಳಿದ್ದನ್ನ ಅರೇಂಜ್ ಮಾಡಬಹುದು. ಆಗಲ್ಲ ರೀ, ಕ್ಯಾಶ್ ಕೊಟ್ಟಮೇಲೆ ತಗೊಳ್ಳಿ. ಏನಾಯ್ತು? ಏನಪ್ಪ, ನೀವಿನ್ನೂ ಇಲ್ಲೇ ಇದ್ದೀರಾ? ಹೇಳೇ ಇಲ್ವಲ್ಲಮ್ಮ. ಅದೆಲ್ಲ ಸರಿ ಬಿಡಿ, ಅಷ್ಟಕ್ಕೂ ಏನ್ ಜಗಳ? ಏನಿಲ್ಲ ಮಗಳೇ. ಸರಿ ಬಿಡಿ, ನೀವೀಗ ಹೊರಡಿ, ನಾನು ಆಮೇಲೆ ಮಾತಾಡ್ತೀನಿ. ಮಾತಾಡಕ್ಕೇನು ಉಳಿದಿಲ್ಲ ರೀ, ಕ್ಯಾಶ್ ಕೊಟ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಹಲೋ ಮೇಡಮ್, 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 ಕೇಳಿಸ್ತಾ ಇದೆಯಾ? ಹಲೋ, ಅದೇ ಸರ್, ನನ್ನ ಮನಸ್ಸಲ್ಲಿ ಇರೋದು ಯಾರು ಅಂದ್ರೆ ಅದು ನಿಮ್ಮ ಫೋನ್ ಸರ್. ಹಲೋ, ಯಾರು? ವಿಕ್ರಮಾದಿತ್ಯ ಅವರಾ? ಯಾ, ಹೂಸ್ ದಿಸ್? ನಾನು ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಅಮ್ನೂರ್ ಟೆಂಪಲ್ಗೆ ಹೋಗೋ ರೋಡಲ್ಲಿ ನಿಮ್ಮ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಸರ್. ಅದರಲ್ಲಿ ನಿಮ್ಮ ಅಕ್ಕ ಇದ್ದಾರೆ ಸರ್. ಏನು? ಹೌದು ಸರ್, ಆಕ್ಸಿಡೆಂಟಲ್ಲಿ ನಿಮ್ಮ ಅಕ್ಕ ಅವ್ರಿಗೆ ತುಂಬ ಬ್ಲಡ್ ಹೋಗ್ಬಿಟ್ಟಿದೆ ಸರ್. ನೀವು ಬೇಗ ಸ್ಪಾಟ್ಗೆ ಬನ್ನಿ ಸರ್. ನಾನು ಈಗಲೇ ಬರ್ತಾ ಇದ್ದೀನಿ. ಸರ್, ಏನಾಯ್ತು? ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಅಕ್ಕ ಅಕ್ಕ ಹೋಗ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಶ್ರೀನಿವಾಸ, ಅರವಿಂದ ಅವ್ರಿಗೆ ಏನೋ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ. ಸರ್, ನಾನು ಬರ್ತಿದ್ದೀನಿ. ಸರ್, ನಿಂತ್ಕೊಳ್ಳಿ. ಸರ್, ನಾರಾಯಣ, ಅರವಿಂದ ಫೋನ್ಗೆ ಏನಾದ್ರೂ ಸಿಕ್ಕದ್ಲ? ಇಲ್ಲಮ್ಮ, ಎಷ್ಟು ಸತಿ ಫೋನ್ ಮಾಡೋದು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಡ್ರೈವರ್ ಫೋನ್ ಕೂಡ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಏನಾಯ್ತೋ ಏನೋ, ನನಗ್ ಟೆನ್ಷನ್ ಆಗ್ತಾ ಇದೆ. ಆಂಟಿ, ಕೂಲ್, ಎವ್ರಿಥಿಂಗ್ ವಿಲ್ ಬಿ ಫೈನ್, ರಿಲ್ಯಾಕ್ಸ್. ಇಲ್ಲ, ಜೋರಾಗಿ ಕಿರ್ಚ್ಕೊಳ್ತಾ ಇದ್ಲು. ಭಯ ಪಟ್ಕೊಂಡು ಅರವಿಂದ ಅಜ್ಜಿ ಅಜ್ಜಿ ಅಂತಿದ್ಲು. ಏನಾಯ್ತೋ ಏನೋ. ಈಗ ನನ್ನ ಪರ್ಫಾರ್ಮೆನ್ಸ್ ಇಂದ ಎಲ್ರು ಮಾರ್ಕ್ಸ್ ಕೊಡೋ ಹಾಗೆ ಮಾಡ್ತೀನಿ. ಅಯ್ಯೋ, ಡೋಂಟ್ ವರಿ, ಇಟ್ಸ್ ಓಕೆ, ರಿಲ್ಯಾಕ್ಸ್. ಏನು, ನನ್ನ ಮಹಾರಾಣಿ ಕಾರ್ಗೆ ಆಕ್ಸಿಡೆಂಟ್ ಆಯ್ತಾ? ವಾಟ್ ಅಮ್ಮ? ಮುತ್ತು ಪೆಟ್ಟು ಮಾತನಾಡು ಅರಗಿಣಿ.